नमस्कार, गुड मॉर्निंग, अस्सलाम वालेकुम, सस्त्री अकाल, शरणो शरणार्थी, जय भीम। गेळेयरे, ಏಳನೇ ಅಧ್ಯಾಯದಲ್ಲಿ ನಾವು ನಿಡಿದೋಳ ಸಿಂಧ ಯಾರು, ಆತನು ಮಯೂರ್ ವರ್ಮನ ಕದಂಬ ವಂಶದ ಮೂಲ ಸಂಸ್ಥಾಪಕ, ಮಯೂರ್ ವರ್ಮನ ಮಗಳಾದ ಲಕ್ಷ್ಮೀಮತಿಯನ್ನ ಹೇಗೆ ವಿವಾಹ ಮಾಡಿಕೊಂಡ ಅಂತಕ್ಕಂಥದ್ದು ನಾವು ಅಧ್ಯಯನ ಮಾಡಿದ್ದೇವೆ, ನೋಡಿದ್ದೇವೆ. ಈಗ ಎಂಟನೇ ಅಧ್ಯಾಯದಲ್ಲಿ ಈ ನಿಡಿದೋಳ ಸಿಂಧ ಮತ್ತು ಈ ಲಕ್ಷ್ಮೀಮತಿ, ಮಯೂರ್ ವರ್ಮನ ಮಗಳಾದಂಥ ಲಕ್ಷ್ಮೀಮತಿಗೆ ನಾಲ್ಕು ಜನ ಮಕ್ಕಳು ಹುಟ್ಟುತ್ತಾರೆ. ಆ ನಾಲ್ಕು ಜನ ಮಕ್ಕಳು ಒಂದೊಂದು ಪ್ರಾಂತವನ್ನು ಆಳ್ವಿಕೆ ಮಾಡಿದಂತಹ ಒಂದು ರಾಜಮನೆತನಗಳಾಗಿ ಅವು ಮಾರ್ಪಡುತ್ತವೆ ಮುಂದಿನ ದಿನಗಳಲ್ಲಿ. ಅಂತಹ ಒಂದು ನಿಡಿದೋಳ ಸಿಂಧನ ನಾಲ್ಕು ಜನ ಮಕ್ಕಳು ಯಾರು ಅಂತಕ್ಕಂಥದ್ದನ್ನು ಈ ಹಜ್ಜರಸ ಅಂತಕ್ಕಂಥ ಒಬ್ಬ ರಾಜ ರಂಜೂರಿನಲ್ಲಿ ಬರೆದಂತಹ ಶಾಸನದಲ್ಲಿ ಅವರ ಕುರಿತು ಒಂದು ಶಾಸನ ಲಭ್ಯವಾಗಿದೆ. ಆ ಶಾಸನದಲ್ಲಿ ಹೇಳ್ತಾರೆ, ಶ್ರೀಮತು ಸಿಂಧನ್ವಯಚು ದಾಮಣಿಗಂ ಶ್ರೀ ಕದಂಬ ವಂಶೋತ್ತಮಲ ಲಕ್ಷ್ಮೀಮತಿಗಂ ಪುಟಿದರು ತಾಮ ಪರಾಕ್ರಮಿಗಳೆನಿಸಿದ ನಾಲ್ವರು ತನಿಯರು ಅಭ್ಯಾಜ ಶೌರ್ಯರಂ ಪ್ರಭು ಸೇಬ್ಯಾನುಮಂ ಸತ್ಯ ಸೇಬ್ಯಾನು ಮನಂತ ಜಗತ್ ಸೇಬ್ಯಾನು ಪಡೆದರ ಬುಧ ಸೇಬ್ಯಾನು ಮಂಜು ಬುಂಜುಕನಾತ್ಮಜರ ಈ ನಾಲ್ವರ ಸಕಲ ಶಾಸ್ತ್ರಗಳಲ್ಲಿ ಅಪ್ರತಿಮ ಪ್ರವೀಣರಾಗಿ ದಕ್ಷಿಣ ದೇಶಕ್ಕೆ ಅಧಿಪತಿಗಳಾಗಿ ಏನಪ್ಪ ಅಂದ್ರ ಆಳ್ವಿಕೆ ಮಾಡಿದಂತಹ ವಿಷಯವನ್ನ ಈ ಒಂದು ಹಜ್ಜರಸ ಬರೆದಂತಹ ಶಾಸನದಲ್ಲಿ ಲಭ್ಯವಾಗಿದೆ. ಅಂತಹ ಆ ಒಂದು ಶಾಸನದಲ್ಲಿ ಇರತಕ್ಕಂತಹ ನಾಲ್ಕು ಜನರು ಯಾರು ಯಾರು ಮತ್ತು ಅವರು ಯಾವ ಒಂದು ಭಾಗಗಳನ್ನ ಆಳ್ವಿಕೆ ಮಾಡಿದರು ಅಂತಕ್ಕಂಥದ್ದನ್ನ ಈಗ ನಾವು ನೋಡೋಣ. ಪ್ರಭು ಸೇಬ್ಯ, ನಿಡಿದೋಳ ಸಿಂಧನ ಹಿರಿಯ ಮಗನಾದಂತಹ ಪ್ರಭು ಸೇಬ್ಯನು ಬಾಗಡೆ ದೇಶಕ್ಕೆ ಏನಪ್ಪ ಅಂತಂದ್ರ ತನ್ನ ರಾಜ್ಯಭಾರವನ್ನು ಪ್ರಾರಂಭ ಮಾಡ್ತಾನೆ. ಇದು ಇಂದಿನ ಬಾಗಲ್ಕೋಟ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿದ್ದು ಇಲ್ಲಿ ಏನಪ್ಪ ಅಂತಂದ್ರ ಇವನು ತನ್ನ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಯಲಬುರ್ಗಿ ಸಿಂಧರ ಆಳ್ವಿಕೆ ಸಹ ಬಾಗಡೆಯ ಒಂದು ಪ್ರಾಂತ್ಯಕ್ಕೆ ಒಳಪಟ್ಟಿತ್ತು ಅಂತಕ್ಕಂಥದ್ದನ್ನು ಕೂಡ ನಮಗೆ ತಿಳಿದು ಬರ್ತದೆ. ಆಮೇಲೆ ಈ ಒಂದು ಸಿಂಧರ ಮೂಲ ಸಂಸ್ಥಾಪಕನಾದಂತಹ ನಿಡಿದೋಳ ಸಿಂಧನ ಹಿರಿಯ ಮಗ ಏನಪ್ಪ ಅಂತಂದ್ರೆ ಈ ಪ್ರಭು ಸೇಬ್ಯನಾಗಿರ್ತಾನೆ. ಇವನು ಬಾಗಡೆ ದೇಶವನ್ನ ಬಾಗಡೆಯ ನಾಡನ್ನ ಆಳ್ವಿಕೆ ಮಾಡಿದಂತಹ ಒಬ್ಬ ರಾಜನಾಗಿರ್ತಾನೆ. ಅವನ ಇನ್ನೊಬ್ಬ ಮಗ ಯಾರಪ್ಪ ಅಂದ್ರ ಪ್ರತ್ಯಂಡಕ. ಈತನೇನಪ್ಪ ಅಂತಂದ್ರೆ ಪಳಿಯಂಡ್ ಅಂತಕ್ಕಂಥ ಒಂದು ಪ್ರದೇಶವನ್ನ ಆಳ್ವಿಕೆ ಮಾಡ್ತಾನೆ. ಇವನು ಏನಪ್ಪ ಅಂದ್ರ ಇವನ ಒಂದು ಆಳ್ವಿಕೆಯಲ್ಲಿ ಸರಿ ಸುಮಾರು 4,000 ಗ್ರಾಮಗಳನ್ನು ಹೊಂದಿದಂತಹ ಒಂದು ದೊಡ್ಡದಾದಂತಹ ಒಂದು ಪ್ರದೇಶವನ್ನ ಏನಪ್ಪ ಅಂತಂದ್ರ ಈತ ಆಳ್ವಿಕೆ ಮಾಡ್ತಾ ಇರ್ತಾನೆ. ಈತನ ಈ ಒಂದು ಆಳ್ವಿಕೆಯಲ್ಲಿ ಆಳ್ವಿಕೆ ಮಾಡ್ತಾ ಇದ್ದನು. ಈ ಪ್ರದೇಶ ಎಲ್ಲಿ ಬರ್ತದಪ್ಪ ಅಂತಂದ್ರ ಈಗಿನ ಪಠಾಣ ರಾಜ್ಯದಲ್ಲಿ ಉತ್ತರಕ್ಕೆ ಪಂಡರ್ಪುರ್, ದಕ್ಷಿಣಕ್ಕೆ ಮಾನಗಂಗೆ ನದಿಯವರೆಗಿನ ಪ್ರದೇಶವೆಂದೇನಪ್ಪ ಅಂದ್ರ ಈತನ ಆಳ್ವಿಕೆ ಪ್ರದೇಶವೆಂದು ಏನಪ್ಪಾ ಅಂದ್ರೆ ಸಂಶೋಧಕರು ಪತ್ತೆ ಹಚ್ಚಿದ್ದಾರೆ. ಇವನು ನಿಡಿದೋಳ ಸಿಂಧನ ಎರಡನೇ ಮಗ. ಇನ್ನೊಬ್ಬ ಮೂರನೇ ಮಗ ಅವನ ಯಾರು ಅಂತಂದ್ರೆ ಅವನೇ ಜಗತ್ ಸೇಬ್ಯ. ಈ ಜಗತ್ ಸೇಬ್ಯನು ಪ್ರಮುಖವಾಗಿ ನಮಗೆ ಮುಂದಿನ ಒಂದು ಅಧ್ಯಾಯಗಳಲ್ಲಿ ಬರ್ತಕ್ಕಂಥ ನಮ್ಮ ನಾಡಿನ ಹೀರೋ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇವನೇ ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಶಾಸನಾತ್ಮಕವಾಗಿ ಲಭ್ಯವಿರುವ ದಾಖಲೆಗಳ ಪ್ರಕಾರ ಬೀದರ್ ಜಿಲ್ಲೆಯ ಮೊಟ್ಟ ಮೊದಲನೆಯ ರಾಜನಾಗಿ ಈ ಒಂದು ಬೀದರ್ ಜಿಲ್ಲೆಯಲ್ಲಿಯೇ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಎಲ್ಲಿ ಅಂತಂದ್ರೆ ಬೀದರ್ ಜಿಲ್ಲೆ ಬೀದರ್ ತಾಲೂಕಿನ ರಂಜೇರು ಈಗಿನ ಖೇಣಿ ರಂಜೋಲದಲ್ಲಿ ಏನಪ್ಪ ಅಂದ್ರ ತನ್ನ ರಾಜಧಾನಿಯನ್ನ ಮಾಡಿಕೊಂಡು ಈ ಒಂದು ಅಟ್ಟಳೆ ನಾಡನ್ನ ಆಳ್ವಿಕೆ ಮಾಡಿದಂತಹ ಮೊಟ್ಟ ಮೊದಲನೇ ದೊರೆಯೇ ಈ ಜಗತ್ ಸೇಬ್ಯ. ಇವನು ನಿಡಿದೋಳ ಸಿಂಧನ ಮೂರನೇ ಮಗ.
ಈ ಅಟ್ಟಳೆ ಸೇಬೆ ಯಾರು, ಅವನ ಮಕ್ಕಳು ಯಾರು, ಅವನ ಮಕ್ಕಳಲ್ಲಿ ಯಾರ್ಯಾರು ಈ ಒಂದು ಪ್ರದೇಶವನ್ನು ಆಳ್ವಿಕೆ ಮಾಡಿದ್ರು, ಅವ್ರು ಯಾವ ತರನಾಗಿ ಆಳ್ವಿಕೆ ಮಾಡಿದ್ರು, ಯಾವ ಯಾವ ರಾಜರ ವಿರುದ್ಧ ಯುದ್ಧ ಮಾಡಿದ್ರು, ಯಾವ ಯಾವ ರಾಜರನ್ನು ಹೊಡೆದೋಡಿಸಿದ್ರು, ಇಲ್ಲಿ ಮಾಡಿದಂಥ ಅವರು ಕೆಲಸ ಕಾರ್ಯಗಳೇನು, ಇವೆಲ್ಲವನ್ನ ನಾನು ಏನಪ್ಪ ಅಂದ್ರೆ ಮುಂದಿನ ಅಧ್ಯಾಯದಲ್ಲಿ ಈ ಒಂದು ಅಟ್ಟಳೆ ನಾಡಿನ ಒಂದು ಅಧ್ಯಾಯದಲ್ಲಿ ನಿಮಗೆ ವಿವರವಾಗಿ ಹೇಳ್ತೀನಿ. ಈಗ ಇವನು ಅಟ್ಟಳೆ ನಾಡನ್ನು ಆಳ್ವಿಕೆ ಮಾಡಿದಂತ ನಿಡಿದೋಳ್ ಸಿಂಧನ ಮೂರನೇ ಮಗನೇ ಜಗತ್ ಸೇಬ್ಯ. ಈಗ ಇನ್ನೊಬ್ಬ ಮಗ ಏನಪ್ಪ ಅಂತಂದ್ರೆ ಯಾರು ಅಂತಕ್ಕಂತ ಒಂದು ಮಾತು ಬರ್ತದ. ನಿಡಿದೋಳ್ ಸಿಂಧನ ನಾಲ್ಕನೇ ಹಾಗೂ ಕೊನೆಯ ಮಗ ಬುಧ ಸೇಬ್ಯ. ಈ ಬುಧ ಸೇಬ್ಯ ಏನಪ್ಪ ಅಂದ್ರೆ ಕರುಗೂಡು ಅಂತಕ್ಕಂತ ಒಂದು ಪ್ರದೇಶವನ್ನ ಆಳ್ವಿಕೆ ಮಾಡ್ತಾನ. ಈ ಕರುಗೂಡು ಈ ಎಲ್ಲಿ ಬರ್ತದಪ್ಪ ಅಂತಂದ್ರ ಬಳ್ಳಾರಿ ಜಿಲ್ಲೆಯಲ್ಲಿ ಈ ಒಂದು ಕರುಗೂಡು ಏನಪ್ಪ ಅಂತಂದ್ರ ಬರ್ತದ. ಈ ರೀತಿಯಾಗಿ ನಿಡಿದೋಳ್ ಸಿಂಧನ ನಾಲ್ಕು ಜನ ಮಕ್ಕಳು ಏನಪ್ಪ ಅಂತಂದ್ರ ತಮ್ಮ ಒಬ್ಬೊಬ್ಬ ಮಗ ಒಂದೊಂದು ಪ್ರದೇಶವನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿಂದ ಆಳ್ವಿಕೆ ಮಾಡಿದಂತ ಸರಿ ಸುಮಾರು ಕ್ರಿಸ್ತ ಶಕ ನಾಲ್ಕನೇ ಶತಮಾನದಲ್ಲಿ ಇವರೆಲ್ಲರೂ ಏನಪ್ಪಾ ಅಂತಂದ್ರ ಈ ಒಂದು ದಕ್ಷಿಣ ಭಾಗದಲ್ಲಿ ಏನಪ್ಪಾ ಅಂದ್ರೆ ತಮ್ಮ ಆಳ್ವಿಕೆ ಪ್ರಾರಂಭ ಮಾಡ್ತಾರೆ ಗೆಳೆಯರೆ. ಆ ಪ್ರಾರಂಭದ ನಮ್ಮ ಒಂದು ನಾಳಿನಲ್ಲಿ ಈ ಒಂದು ರಾಜ್ಯಭಾರವನ್ನ ಕಟ್ಟಿದಂಥವನೇ ಜಗತ್ ಸೇಬ್ಯ. ಅವನು ಅಟ್ಟಳೆ ನಾಡನ್ನು ಆಳ್ವಿಕೆ ಮಾಡಿದನು. ಈ ಅಟ್ಟಳೆ ನಾಡು ಎಷ್ಟು ಪ್ರದೇಶಗಳ ಎಷ್ಟು ವಿಸ್ತೀರ್ಣವನ್ನು ಹೊಂದಿತ್ತು, ಎಷ್ಟು ಗ್ರಾಮಗಳನ್ನು ಒಳಗೊಂಡಿತ್ತು, ಈ ಅಟ್ಟಳೆ ನಾಡು ಮುಂದೆ ಇವರು ರಂಜೀರಿನ ಸಿಂಧರು ಅಂತಲೇ ಈ ಜಗತ್ ಸೇಬೆನ ಎಲ್ಲಾ ವಂಶಸ್ಥರು ಇವರು ರಂಜೀರಿನ ಸಿಂಧರು ಅಂತಕ್ಕಂಥ ಒಂದು ಹೆಸರಿನಿಂದ ಪ್ರಸಿದ್ಧರಾಗ್ತಾರ. ಅದೆಲ್ಲದರ ಪೂರ್ಣ ಸವಿಸ್ತಾರ ವಿವರವನ್ನ ಮುಂದಿನ ಅಧ್ಯಾಯದಲ್ಲಿ ನಿಮ್ಗೆ ನೀಡ್ತೀನಿ ಅಂತಕ್ಕಂಥ ವಿಷಯಗಳನ್ನು ಹೇಳುತ್ತಾ ಈ ಒಂದು ಅಧ್ಯಾಯವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.